ಸ್ನೇಹಿತರೆ ಫುಲ್ ಬ್ರೇಕಿಂಗ್ ನ್ಯೂಸ್ ಬ್ರೇಕಿಂಗ್ ನ್ಯೂಸ್ ಏನೆಂದ್ರೆ ಸಿಎಂ ಹುದ್ದೆಗೆ ರಾಜೀನಾಮೆ ಸುಳಿವು ನೀಡಿದ ಬಿಎಸ್ ಯಡಿಯೂರಪ್ಪ ಮಠಾಧೀಶರಿಗೆ ಕೈ ಮುಗಿದು ತನಗೆ ಕೊಟ್ಟ ಪ್ರೀತಿಗೆ ಚಿರಋಣಿ ನನ್ನ ಮುಂದಿರುವ ದಾರಿ ಪಕ್ಷ ಬಲಪಡಿಸಿ ಮುಂದಿನ ಚುನಾವಣೆಯಲ್ಲಿ ಪಕ್ಷವನ್ನ ಅಧಿಕಾರಕ್ಕೆ ತರುವುದು ಅದಕ್ಕಾಗಿ ಹಗಲು ರಾತ್ರಿ ಕೆಲಸ ಮಾಡುತ್ತೇನೆ ಎಲ್ಲರಿಗೂ ಸಹಕರಿಸಿ ಮೊದಲ ಬಾರಿಗೆ ಅಧಿಕಾರದಿಂದ ಇಳಿಯುವ ಸುಳಿವನ್ನ ರಾಜ್ಯದ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ನೀಡಿದ್ದಾರೆ ಇಂದು ಬೆಂಗಳೂರು ಸಮೀಪದ ಕಾಚರಕನಹಳ್ಳಿಯಲ್ಲಿ ನಡೆದ ಧನ್ವಂತರಿ ಹೋಮದಲ್ಲಿ ಪಾಲ್ಗೊಂಡ ಬಿಎಸ್ ಯಡಿಯೂರಪ್ಪ ಪೂಜೆ ಮುಗಿಸಿ ಹೊರಬಂದು ದೊಡ್ಡ ಘೋಷಣೆಯನ್ನ ಮಾಡಿದರು ಈ ತಿಂಗಳು ಇಪ್ಪತ್ತೈದರ ಹೈಕಮಾಂಡ್ನಿಂದ ಸೂಚನೆ ಬರುತ್ತೆ ಅದರ ಆಧಾರದ ಮೇಲೆ ಮುಂದಿನ ನಿರ್ಧಾರ ತೆಗೆದುಕೊಳ್ಳುತ್ತೇನೆ ಮಠಾಧೀಶರಿಗೆ ಕೈ ಮುಗಿದು ಕೊಟ್ಟ ಪ್ರೀತಿಗೆ ಚಿರನೋಣಿ ಪಕ್ಷ ಬಲಪಡಿಸಿ ಮುಂದಿನ ಚುನಾವಣೆಯಲ್ಲಿ ಪಕ್ಷವನ್ನ ಅಧಿಕಾರಕ್ಕೆ ತರುವುದು ನನ್ನ ಮುಂದಿರುವ ದಾರಿ ಅದಕ್ಕಾಗಿ ಹಗಲು ರಾತ್ರಿ ಕೆಲಸ ಮಾಡುತ್ತೇನೆ ಎಲ್ಲರೂ ಸಹಕರಿಸಿ ಎಂದು ಯಡಿಯೂರಪ್ಪ ಮನವಿ ಮಾಡಿದರು ನನ್ನ ಪರವಾಗಿ ಈ ಹೇಳಿಕೆ ಹೋರಾಟ ಯಾವುದನ್ನ ಮಾಡಬೇಡಿ ಎಂದು ಸಿಎಂ ಕೋರಿದರು ಭೈರತಿ ಬಸವರಾಜ್ ಮತ್ತು ಬಿಸಿ ಪಾಟೀಲ್ ಅವರ ಮಧ್ಯೆ ನಿಂತು ತಮ್ಮ ರಾಜಕೀಯ ಹೋರಾಟ ನೀಲಿ ನಕ್ಷೆಯನ್ನ ಒಂದೇ ನಿಮಿಷದಲ್ಲಿ ಹೇಳಿ ಯಡಿಯೂರಪ್ಪ ಅಲ್ಲಿಂದ ನಿರ್ಗಮಿಸಿದರು ಅವರ ಮಾತಿನ ಧ್ವನಿ ಹೇಗಿತ್ತು ಎಂದರೆ ಇಪ್ಪತ್ತಾರಕ್ಕೆ ಅವರ ಸರ್ಕಾರಕ್ಕೆ ಎರಡು ವರ್ಷ ತುಂಬುವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆ ನಂತರ ಅವರು ಪ್ರಾಯಶಃ ಮುಖ್ಯಮಂತ್ರಿ ಹುದ್ದೆಯಿಂದ ಇಳಿಯುವಂತೆ ಕಾಣುತ್ತಿದೆ ಅವರ ಧ್ವನಿ ಈ ಕುರಿತಾಗಿ ಸ್ಪಷ್ಟವಾಗಿತ್ತು ಇದರೊಂದಿಗೆ ಎರಡು ತಿಂಗಳಿಂದ ರಾಜ್ಯ ರಾಜಕೀಯದಲ್ಲಿ ನಡೆಯುತ್ತಿದ್ದ ಅನಿಶ್ಚಿತತೆಗೆ ಒಂದು ತೆರೆ ಬೀಳುವ ಸಾಧ್ಯತೆ ಇದೆ ಈ ಬೆಳವಣಿಗೆ ಹಿನ್ನೆಲೆಯಲ್ಲಿ ಈಗ ಮುಂದಿನ ನಾಯಕರು ಯಾರು ಎನ್ನುವ ಪ್ರಶ್ನೆ ಪ್ರಶ್ನೆ ಇದ್ದರು ಯಾವ ನಾಯಕರು ದೆಹಲಿಗೆ ಹೋಗಿ ತಮಗೆ ಅಧಿಕಾರ ನೀಡಿ ಎಂದು ಹೇಳುವ ಸ್ಥಿತಿಯಲ್ಲಿ ಇಲ್ಲ ಈಗಾಗಲೇ ದೆಹಲಿಯ ನಾಯಕರು ಮುಂದಿನ ನಾಯಕ ಯಾರು ಎಂಬುದನ್ನು ಆಯ್ಕೆ ಮಾಡಿರುವ ಹಾಗೆ ಕಾಣುತ್ತಿದೆ ನೋಡಿದ್ರಲ್ಲ ಸ್ನೇಹಿತರೆ ನಿಮಗೂ ಕೂಡ ಈ ಯಡಿಯೂರಪ್ಪನವರ ರಾಜೀನಾಮೆ ನಿಮಗೂ ಕೂಡ ಇಷ್ಟವಾದಲ್ಲಿ ಈ ಕೂಡಲೇ ಈ ವಿಡಿಯೋವನ್ನ ಲೈಕ್ ಮಾಡಿ ನಿಮ್ಮ ಏನೇ ಅನಿಸಿಕೆ ಅಭಿಪ್ರಾಯಗಳು ಇದ್ದರೂ ತಪ್ಪದೇ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಗುರುಜಿ ಅವರ ನಂಬರ್ಗೆ ಕರೆ ಮಾಡಿ ನಿಮ್ಮ ಜೀವನದಲ್ಲಿರುವ ಏನೇ ಸರ್ವ ಸಮಸ್ಯೆಗಳು ಇದ್ದರೂ ಕೂಡ ಅವರು ಬಗೆಹರಿಸುತ್ತಾರೆ ಸಂಪರ್ಕಿಸಿ